ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಟ್ ರಿಮೆಂಬರ್. ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಈ ಒಂದು ಲಾಕ್ಡೌನ್ ಎಷ್ಟು ಆಗ್ತಾನೆ ಇದೆ, ಈ ಒಂದು ಲಾಕ್ಡೌನಲ್ಲಿ ನಮ್ಮ ಒಂದು ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಒಂದು ಇಂಪಾರ್ಟೆನ್ಸ್ ನಮ್ಮ ಬೈಕ್ ಕೂಡ ಕೊಡಬೇಕಾಗುತ್ತೆ. ಯಾಕಂದರೆ ನಾವೊಂದು ಬೈಕ್ ತೊಗೋಬೇಕಾದ್ರೆ ಒಂದು ಇ ಎಮ್ ಐ ಕಟ್ಟೋದಾಗಲಿ, ಇಲ್ಲಾಂದರೆ ಒಂದು ಲೋನ್ ತೊಗೊಳೋದಾಗಲಿ, ಇಲ್ಲ ಕಾಸು ಕೂಡಿಡೋದಾಗಲಿ, ಇಷ್ಟೆಲ್ಲ ಒಂದು ಶ್ರಮಪಟ್ಟು ತೊಗೊಂಡಿರ್ತೀವಿ ಬೈಕ್ನ, ಒಂದು ಡ್ರೀಮ್ ಬೈಕ್ ಅಂತ. ಈ ಒಂದು ಬೈಕ್ನ ಮೇಂಟೈನ್ ಮಾಡೋದು ಈ ಒಂದು ಲಾಕ್ಡೌನಲ್ಲಿ ತುಂಬಾ ಇಂಪಾರ್ಟೆಂಟು. ನಾನು ಯಾಕೆ ಈ ರೀತಿ ಹೇಳ್ತೇನೆ ಅಂದರೆ, ಈಗ ಲಾಕ್ಡೌನಲ್ಲಿ ನಾವೇನಾದರೂ ಬೈಕ್ನ ಮೇಂಟೈನ್ ಮಾಡಿಲ್ಲ ಅಂದರೆ, ಲಾಕ್ಡೌನ್ ಆದಮೇಲೆ ನಾವು ಗಾಡಿನ ರೈಡ್ ಮಾಡಬೇಕಾದ್ರೆ ತುಂಬಾ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆದ್ದರಿಂದ ಈ ಒಂದು ಲಾಕ್ಡೌನಲ್ಲಿ ನಾವೊಂದು 5 ಪಾಯಿಂಟ್ಸ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಆ್ಯಂಡ್ ಅದನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ. ಈ ಒಂದು 5 ಪಾಯಿಂಟ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಬೈಕ್ಸು ಹೆಲ್ದಿ ಆಗಿರುತ್ತೆ ಆ್ಯಂಡ್ ಆಲ್ಸೋ ಲಾಕ್ಡೌನ್ ಮುಗಿದ್ಮೇಲೆ ರೈಡ್ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಫಸ್ಟ್ ಪಾಯಿಂಟಿಗೆ ಬರೋದಾದರೆ, ನಮ್ಮ ಒಂದು ಗಾಡಿ ಏನಿದೆ ಅದನ್ನು 3 ಡೇಸ್ ಒನ್ಸ್ ಅಟ್ಲೀಸ್ಟ್ ಬೈಕ್ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಕೈಯಲ್ಲಿ ಆದರೆ ಡೈಲಿ ಸ್ಟಾರ್ಟ್ ಮಾಡಿ, ಇಲ್ಲ ಅಂದರೆ 3 ಡೇಸ್ ಒನ್ಸ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಕಿಕ್ ಸ್ಟಾರ್ಟರ್ ಇದ್ದರೆ ನಿಮ್ಮ ಬೈಕಲ್ಲಿ ಕಿಕ್ ಸ್ಟಾರ್ಟ್ ಮಾಡಿ. ಇಂಜಿನ್ನ ಸ್ಟಾರ್ಟ್ ಮಾಡೋದರ ಜೊತೆಗೆ ನಾವೇನು ಮಾಡಬೇಕು, ಕೇಬಲ್ಸು ಮತ್ತು ಕ್ಲಚ್ ಲಿವರು ಮತ್ತು ಬ್ರೇಕ್ ಲಿವರು ಇದನ್ನೆಲ್ಲ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇದನ್ನು ವಾರಕ್ಕೆ ಒಂದು ಸರಿ ಮಾಡಿದ್ರೆ ಬೆಸ್ಟು. ಈಗ ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ, ನಮ್ಮ ಒಂದು ಬೈಕ್ನ ವಾಶ್ ಮಾಡಬೇಕಾಗುತ್ತೆ. ಅಲ್ಲ, ಬೈಕ್ ವಾಶ್ ಮಾಡೋದು ಯೂನಿವರ್ಸಲಿ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಈ ರೀತಿ ಬೈಕ್ ವಾಶ್ ಮಾಡೋದ್ರಿಂದ ಒಂದು ವಾಟರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಆ್ಯಂಡ್ ಆಲ್ಸೋ ಪ್ರಾಪರ್ ಆಗಿ ಬೈಕ್ನ ವಾಶ್ ಮಾಡ್ಬೋದು. ಬೈಕ್ ವಾಶ್ ಮಾಡೋದಕ್ಕೆ 2 ಬಕೆಟ್ ನೀರು ತಗೊಳ್ಳಿ. 1 ಬಕೆಟಲ್ಲಿ ಶಾಂಪು ವಾಟರ್ ಇರಲಿ, ಇನ್ನೊಂದು ಬಕೆಟಲ್ಲಿ ನಾರ್ಮಲ್ ವಾಟರ್ ಇರಲಿ. ಬಟ್ಟೆನ ಶಾಂಪು ವಾಟರಲ್ಲಿ ಡಿಪ್ ಮಾಡಿದ್ಮೇಲೆ ಆ ಬಟ್ಟೆನ ತೊಗೊಂಡು ಗಾಡಿನ ಒರೆಸ್ಬೇಕಾಗುತ್ತೆ. ಬಟ್ಟೆಲಿ ಒರೆಸ್ಬೇಕಾದ್ರೆ ಬೈಕಲ್ಲಿ ಇರುವಂಥ ಒಂದು ಕೊಳೆ ಎಲ್ಲ ಬಟ್ಟೆಗೆ ಬಂದಿರುತ್ತೆ. ಆ ಬಟ್ಟೆನ ನಾವು ಫಸ್ಟ್ ನಾರ್ಮಲ್ ವಾಟರಲ್ಲಿ ಡಿಪ್ ಮಾಡಿ ಅದಾದಮೇಲೆ ನಾವು ಶಾಂಪು ವಾಟರ್ಗೆ ಮಿಕ್ಸ್ ಮಾಡಬೇಕು. ಇದರಿಂದ ಒಂದು ಡರ್ಟು ತಿರ್ಗಾ ಒಂದು ಶಾಂಪು ಬಕೆಟ್ಗೆ ಬಂದು ತಿರ್ಗಾ ನಮ್ಮ ಗಾಡಿಗೆ ಹೋಗೋದನ್ನು ತಪ್ಪುತ್ತೆ, ಸ್ಕ್ರ್ಯಾಚಸ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ. ಶಾಂಪು ವಾಟರಲ್ಲಿ ವಾಶ್ ಮಾಡಿದ್ಮೇಲೆ ನಾವು ನಾರ್ಮಲ್ ವಾಟರಲ್ಲಿ ಬೈಕ್ನ ಕ್ಲೀನ್ ಮಾಡಬೇಕಾಗುತ್ತೆ. ಬೈಕ್ ವಾಶ್ ಮಾಡಬೇಕಾದ್ರೆ ಅಂಡರ್ಸೀಟ್ ಸ್ಟೋರೇಜಲ್ಲಿ ನಾವು ಡೈರೆಕ್ಟಾಗಿ ವಾಟರ್ನ ಅಪ್ಲೈ ಮಾಡಬಾರ್ದು. ಒಂದು ವೆಟ್ ಕ್ಲಾತ್ನ ತೊಗೊಂಡು ಜಸ್ಟ್ ಸುಮ್ಮನೆ ವೈಪ್ ಮಾಡಬೇಕಷ್ಟೇ. ಯಾಕಂದರೆ ಒಂದು ಬ್ಯಾಟ್ರಿ ಆಗಲಿ, ಒಂದು ಎಲೆಕ್ಟ್ರಿಕಲ್ ಯೂನಿಟ್ಸ್ ಆಗಲಿ ಎಲ್ಲ ಇರುತ್ತೆ, ವಾಟರ್ ಬಿದ್ದಾಗ ಅದು ಸುಮ್ಮನೆ ಹಾಳಾಗುತ್ತೆ. ಕೊನೆಗೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಬೈಕ್ನ ವೈಪ್ ಮಾಡಿ ಮತ್ತು ಗಾಡಿನ ಡ್ರೈ ಆಗೋದಕ್ಕೆ ಬಿಡಿ. ಥರ್ಡ್ ಪಾಯಿಂಟಿಗೆ ಬರೋದಾದರೆ, ನಮ್ಮ ಒಂದು ಬೈಕ್ ಇಂಜಿನ್ ಆಯಿಲ್ನ ಚೇಂಜ್ ಮಾಡೋದು. ಸೊ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ನಾವು ಚೆಕ್ ಮಾಡಬೇಕು ಚೇಂಜ್ ಮಾಡೋ ಅಗತ್ಯ ಇದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ನಮ್ಮ ಒಂದು ಇಂಜಿನಲ್ಲಿ ಒಂದು ಡಿಪ್ಸ್ಟಿಕ್ ಅಂತ ಕೊಟ್ಟಿರ್ತಾನೆ, ಆ ಡಿಪ್ಸ್ಟಿಕ್ನ ತೆಗೆದು ರಿಮೂವ್ ಮಾಡಿ ಆಯಿಲ್ನ ಚೆಕ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಆಯಿಲ್ಲು ಬ್ಲ್ಯಾಕ್ ಆಗಿ, ಡಾರ್ಕ್ ಆಗಿ, ಥಿಕ್ ಆಗಿದ್ರೆ ಇಂಜಿನ್ ಆಯಿಲ್ನ ಚೇಂಜ್ ಮಾಡಬೇಕು ಅಂತ ಅರ್ಥ. ಅಕಸ್ಮಾತ್ ಅದೇನಾದರೂ ಇನ್ನೂ ಲೈಟಾಗಿ ಅದು ಫ್ರೆಶ್ ಆಗೇ ಇದ್ದರೆ ಇಂಜಿನ್ ಆಯಿಲು, ಅದು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಆಲ್ಸೋ ಅದಾದಮೇಲೆ ನಾವು ಎಷ್ಟು ಆಯಿಲ್ ಇದೆ ಅನ್ನೋದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಡಿಪ್ಸ್ಟಿಕ್ನ ಒಂದು ಕ್ಲಾತಲ್ಲಿ ವೈಪ್ ಮಾಡಿ ತಿರ್ಗಾ ಇನ್ಸರ್ಟ್ ಮಾಡಿ ಇಂಜಿನ್ ಒಳಗಡೆ ಇನ್ಸರ್ಟ್ ಮಾಡಿ ತಿರ್ಗಾ ರಿಮೂವ್ ಮಾಡಿದಾಗ ಎಷ್ಟು ಲೆವೆಲಲ್ಲಿ ಇದೆ ಇಂಜಿನ್ ಆಯಿಲ್ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಕಮ್ಮಿ ಇದ್ದರೆ ಟಾಪ್ ಅಪ್ ಮಾಡಬೇಕಾಗುತ್ತೆ. ಈಗ ಟಾಪ್ ಅಪ್ ಮಾಡಬೇಕಾದ್ರೂ ಕೂಡ ಒಂದು ಇಂಜಿನ್ ಆಯಿಲ್ನ ನಾವು ಯಾವ ಇಂಜಿನ್ ಆಯಿಲ್ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹೇಳ್ತಾ ಏನಂದರೆ, ಕೆಲವೊಂದು ಬೈಕಿಗೆ ತಕ್ಕಂತೆ ಒಂದು ಇಂಜಿನ್ ಆಯಿಲ್ ಬಳಸ್ತಾರೆ. ಈಗ ನಾವೊಂದು ಎಕ್ಸ್ಪಲ್ಸ್ಗೆ ಅಂದರೆ ಒಂದು ಸಪ್ರೇಟ್ ಇಂಜಿನ್ ಆಯಿಲ್ ಇರುತ್ತೆ. ಫೋರ್ತ್ ಪಾಯಿಂಟಿಗೆ ಬರೋದಾದರೆ, ಬೈಕ್ ಚೈನ್ನ ಕ್ಲೀನ್ ಮತ್ತು ಲೂಬ್ ಮಾಡೋದು. ಬೈಕ್ ಚೈನ್ನ ಕ್ಲೀನ್ ಮತ್ತು ಲೂಬ್ ಮಾಡೋಕ್ಕೆ ತುಂಬಾ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಮಾರ್ಕೆಟಲ್ಲಿ. ಮೋಟುಲ್ ಮತ್ತು ಲಿಕ್ವಿಡ್ ಮೋಲಿ ಆಗಲಿ, ಇಲ್ಲಾಂದರೆ WD-40 ಆಗಲಿ, ತುಂಬಾ ಬ್ರ್ಯಾಂಡ್ಸ್ ಅವೈಲಬಲ್ ಇದೆ. ಬಟ್ ನಾನು ಅದ್ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ನಾನು ಒಂದು ಸ್ವಲ್ಪ ಓಲ್ಡ್ ಸ್ಕೂಲು. ಯಾಕಿದ್ರೆ ಹೇಳ್ತಾ ಏನಂದರೆ, ನಾನು ಯೂಸ್ ಮಾಡೋದು ಕೆರೋಸಿನ್ ಮತ್ತು 90 ಗೇರ್ ಆಯಿಲು. ಪ್ರಾಡಕ್ಟ್ಸ್ ಏನು ಹೇಳಿದೆ ಅವೆಲ್ಲ ಕೆಲಸನೂ ಒಂದೇ ಮಾಡೋದು. ಆ್ಯಂಡ್ ಆಲ್ಸೋ ಕೆರೋಸಿನ್ ಮತ್ತು ಒಂದು 90 ಗೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಬಂದು ಕಾಸ್ ಖರ್ಚಾಗೋದು ಕಮ್ಮಿ ಆಗುತ್ತೆ. ಗೇರ್ ಆಯಿಲ್ ಬಂದು ಒಂದು 300-400 ರುಪೀಸ್ಗೆಲ್ಲ ಒಂದು ನಿಮಗೆ 90 ಗೇರ್ ಆಯಿಲ್ ಸಿಕ್ಬಿಡುತ್ತೆ. ಅದನ್ನು ನೀವು ಒಂದು ವರ್ಷ ಆಗಲಿ, ಒಂದೂವರೆ ವರ್ಷ ಆಗಲಿ ಇನ್ನೂ ಯೂಸ್ ಮಾಡ್ತಾನೆ ಇದೆ, ಇನ್ನೂ ಖಾಲಿನೇ ಆಗಿಲ್ಲ. ಸೊ ಆ ಥರ ಯೂಸ್ ಮಾಡ್ಬೋದು. ಜಾಸ್ತಿ ಖರ್ಚಾಗೋದಂದರೆ ಒಂದು ಕೆರೋಸಿನ್ಗೆ. ಯಾಕಂದ್ರೆ ನಿಮ್ಮ ಹತ್ರ ಕೆರೋಸಿನ್ ಇಲ್ಲ ಅಂದರೆ ಡೀಸೆಲಲ್ಲಿ ಕ್ಲೀನ್ ಮಾಡ್ಬೋದು, ಬಟ್ ಪೆಟ್ರೋಲಲ್ಲಿ ಕ್ಲೀನ್ ಮಾಡಬೇಡಿ.
ನಾನು ಮಾಡ್ತಿರೋದು ಕೆರೋಸಿನ್ ಮತ್ತು ನೈಟ್ ಇಯರ್ ಆಯಿಲಲ್ಲಿ. ನಿಮಗೆ ಅಕಸ್ಮಾತ್ ಆ ಒಂದು ಪೇಷನ್ಸು ಮತ್ತು ಒಂದು ಟೈಮ್ ಇಲ್ಲ ಅಂದರೆ ನೀವು ಆರಾಮಾಗಿ ಒಂದು ಕ್ಯಾನ್ಸ್ಗೆ ಹೋಗ್ಬೋದಾಗುತ್ತೆ. ಆ ಕ್ಯಾನ್ಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ನಾನು ಮಾಡೋ ಮೆಥಡ್ ಕೂಡ ಇನ್ಫಾರ್ಮ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮೊಂದು ಇಂಟ್ರೆಸ್ಟ್ ಬಂದರೆ ಅದನ್ನು ಕೂಡ ಮಾಡ್ಬೋದು. ನೀವು ಚೈನ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಒಂದು ಹಳೆ ಒಂದು ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕೆಳಗಡೆ ಹಾಕ್ಕೊಳ್ಳಿ, ಸೈಡ್ಸ್ ಎಲ್ಲ ಹಾಕಿ. ಯಾಕಂದರೆ ಒಂದು ಗ್ರೀಸ್ ಆಗಲಿ ಅದು ಇದೆಲ್ಲ ಕೆಳಗಡೆ ಬಿದ್ದರೆ ಟೈಲ್ಸ್ ಮೇಲೆ ಅಮ್ಮ ಪರ್ಕೆಲ್ಲ ಹೊಡಿತಾರೆ. ಸೊ ಅದರಿಂದ ಬಟ್ಟೆ ಎಲ್ಲ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ಆಮೇಲೆ ಚೈನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗಾಡಿನ ಫಸ್ಟ್ ಗೇರಲ್ಲಿ ಹಾಕಿ ಒಂದು 5 ನಿಮಿಷ ರನ್ ಮಾಡೋಕ್ಕೆ ಬಿಡಿ. ರನ್ ಮಾಡೋಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಚೈನಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಅದೆಲ್ಲ ಕೆಳಗಡೆ ಉದುರೋಗುತ್ತೆ. ಮಾತ್ರ ಬೈಕ್ ಟೂಲ್ ಕಿಟ್ ಏನಾದರೂ ಇದ್ದರೆ ಈ ಒಂದು ಪಾರ್ಟ್ನ ರಿಮೂವ್ ಮಾಡಿ. ಕೆರೋಸಿನ್ನ ಒಂದು ಸ್ಪ್ರೇ ಬಾಟ್ಲ್ಗೆ ಹಾಕ್ಕೊಂಡಿದ್ದೀನಿ. 2 ಬ್ರಷ್ ಯೂಸ್ ಮಾಡ್ತಿದ್ದೀನಿ, ಹಳೆ ಬ್ರಷ್ ಅದು. ಮತ್ತು ಒಂದು ಚಿಕ್ಕ ಬಾಟ್ಲಲ್ಲಿ ಗೇರ್ ಆಯಿಲ್ ಹಾಕ್ಕೊಂಡಿದ್ದೀನಿ, 90 ಗೇರ್ ಆಯಿಲು. ಚೈನ್ ಪೂರ್ತಿ ಕೆರೋಸಿನಲ್ಲಿ ಸ್ಪ್ರೇ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಟೂತ್ ಬ್ರಷ್ ಏನು ಇತ್ಕೊಂಡಿದ್ದೀವಿ ಟೂತ್ ಬ್ರಷಲ್ಲಿ ಕ್ಲೀನಾಗಿ ಬ್ರಷ್ ಮಾಡಬೇಕಾಗುತ್ತೆ. ಚೈನ್ ಪೂರ್ತಿ ಬ್ರಷ್ ಮಾಡಿದ್ಮೇಲೆ ಇನ್ನೂ ಒಂದು ಸರಿ ಕೆರೋಸಿನಲ್ಲಿ ಪೂರ್ತಿ ಚೈನ್ನ ಸ್ಪ್ರೇ ಮಾಡಿ. ಆಗ ಅದರಲ್ಲಿ ಏನು ಡರ್ಟ್ ಎಲ್ಲ ಏನಿರುತ್ತೆ ಅದೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಒಂದು ಬಟ್ಟೆಯಲ್ಲಿ ಎಕ್ಸೆಸ್ ಕೆರೋಸಿನ್ ಏನಿದೆ ಎಲ್ಲದನ್ನು ವೈಪ್ ಮಾಡಿಬಿಡಿ. ವೈಪ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಿ. ಚೈನು ಪ್ರಾಪರಾಗಿ ಡ್ರೈ ಆದಮೇಲೆ ನಾವು ಗೇರ್ ಆಯಿಲ್ನ ಹಾಕಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋದು ಶೆಲ್ ಕಂಪ್ನಿದು ಸ್ಪೈರಾಕ್ಸ್ ಅಂತ. ಅದು 1 ಲೀಟ್ರ್ ಬಂದು ಕಾಸ್ಟು 273 ರುಪೀಸು. ಈ ಒಂದು ಚಿಕ್ಕ ಬಾಟ್ಲಿಗೆ ನಾನು 90 ಗೇರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಚೈನ್ ಲೂಪ್ ಮಾಡಬೇಕಾದ್ರೆ ಇದೊಂದು ಕಲರ್ ಇರುತ್ತೆ ಚೈನ್ಸಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಗೊಂದು ಐಡಿಯಾ ಇರುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲಿ ಗಂಟ ಚೈನ್ ಲೂಬ್ ಆಗಿದೆ ಅಂತ. ಗೇರ್ ಆಯಿಲ್ನ ಹಾಕಬೇಕಾದ್ರೆ ನೀವು ಯಾವತ್ತೂ ಕೂಡ ಸೆಂಟ್ರಲ್ಲಿ ಆಯಿಲ್ನ ಹಾಕಬಾರ್ದು. ಸೈಡ್ಸಲ್ಲಿ ಏನು ಚೈನ್ ಲಿಂಕ್ ಇರುತ್ತೆ ಅದಕ್ಕೆ ಮಾತ್ರನೇ ಹಾಕಬೇಕು. ಚೈನ್ನ ಗೇರ್ ಆಯಿಲಲ್ಲಿ ಲೂಬ್ ಮಾಡಿದ್ಮೇಲೆ ಅಕಸ್ಮಾತ್ ಏನಾದರೂ ಎಕ್ಸಸ್ ಅಮೌಂಟಲ್ಲಿ ಲೂಬ್ರಿಕೇಷನ್ ಆಗೋಗಿದರೆ ಅದನ್ನು ಒಂದು ನೀಟಾಗಿರುವಂಥ ಒಂದು ಬಟ್ಟೆನ ತೊಗೊಂಡು ಈ ಥರ ಒಂದು ರಿಮೂವ್ ಮಾಡಬೇಕಾಗುತ್ತೆ ಎಕ್ಸಸ್ ಆಯಿಲ್ನ. ಚೈನ್ ಲೂಬ್ರಿಕೇಷನ್ ಯಾವಾಗಲೂ ಒಂದು ರೈಟ್ ಅಮೌಂಟಲ್ಲಿ ಮಾಡಬೇಕು, ಜಾಸ್ತಿನೂ ಮಾಡಬಾರ್ದು ಕಮ್ಮಿನೂ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಜಾಸ್ತಿ ಮಾಡಿಬಿಟ್ರೆ ಡ್ರೈವ್ ಮಾಡಬೇಕಾದ್ರೆ ಧೂಳು ಇಲ್ಲಾಂದರೆ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಬೇಗ ಬಂದು ಚೈನಲ್ಲಿ ಕುತ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ಕಮ್ಮಿ ಲೂಬ್ರಿಕೇಷನ್ ಆದರೆ ಚೈನು ಬೇಗನೆ ಹಾಳಾಗೋಗುತ್ತೆ. ಎವ್ರಿ 500 ಕಿಲೋಮೀಟರ್ ಒನ್ಸ್ ಚೈನ್ನ ಕ್ಲೀನ್ ಮತ್ತು ಲೂಬ್ ಮಾಡಿ. ಫಿಫ್ತ್ ಪಾಯಿಂಟ್ಗೆ ಬರೋದಾದರೆ ಬೈಕ್ನ ಪೊಸಿಷನ್ನು ಚೇಂಜ್ ಮಾಡ್ತಾಯಿರಿ, ಒಂದೇ ಕಡೆ ನಿಲ್ಲೋದಕ್ಕೆ ಬಿಡಬೇಡಿ. ಟೈರ್ಸಲ್ಲಿ ಪ್ರೆಷರ್ ಕರೆಕ್ಟಾಗಿದೆಯಾ ಅನ್ನೋದು ಕೂಡ ಒಂದ್ಸರಿ ಚೆಕ್ ಮಾಡಿ. ಬೈಕು ಯಾವಾಗಲೂ ನೆರಳಲ್ಲೇ ನಿಲ್ಲಿಸಿ, ಬಿಸಿಲಲ್ಲಿ ನಿಲ್ಸೋಕೆ ಹೋಗ್ಬೇಡಿ. ಬಿಸಿಲಲ್ಲಿ ನಿಲ್ಲಿಸೋದ್ರಿಂದ ಪೇಂಟ್ ಹಾಳಾಗುತ್ತೆ ಅನ್ನೋದು, ಫ್ಯೂಲ್ ಎಲ್ಲ ಯಾವ್ರೇಟ್ ಆಗಿಬಿಡುತ್ತೆ. ಆದ್ದರಿಂದ ನಿಮ್ಮ ಹತ್ರ ಒಂದು ಬೈಕ್ ಕವರ್ ಇಲ್ಲ ಅಂದರೆ ಬೆಡ್ಶೀಟ್ ಯೂಸ್ ಮಾಡಿ, ಹಳೆಯ ಒಂದು ಬೆಡ್ಶೀಟಲ್ಲಿ ಕವರ್ ಮಾಡಿ. ಈ ಒಂದು 5 ಪಾಯಿಂಟ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಬೈಕ್ನ ಮನೆಯಲ್ಲೇ ಲಾಕ್ಡೌನಲ್ಲಿ ಮೇಂಟೈನ್ ಮಾಡ್ಬೋದು. ಇದನ್ನು ಎಲ್ಲರೂ ಮಾಡ್ಬೋದು, ಯಾಕೆ ಹೇಳಿ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಮಾಡ್ಬೋದು. ಸೊ ಅದರಿಂದ ಮಾಡಿ, ಆ್ಯಂಡ್ ಆಲ್ಸೋ ಕೀಪ್ ಯುವರ್ ಬೈಕ್ ಸೇಫ್. ಮುಖ್ಯವಾಗಿ ನೀವು ಲಾಕ್ಡೌನಲ್ಲಿ ಎಲ್ಲೂ ಹೋಗ್ತೀರಾ, ಮನೆಯಲ್ಲೇ ಇದ್ದು ಸೇಫಾಗಿ ಹೆಲ್ತಿಯಾಗಿರಿ. ಈ ಒಂದು ವಿಡಿಯೋ ಕೂಡ ಒಂದು ರಿಕ್ವೆಸ್ಟೆಡ್ ವಿಡಿಯೋ, ಕಮೆಂಟಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಈ ವಿಡಿಯೋ ಮಾಡಿದೆ. ನಿಮಗೂ ಅಕಸ್ಮಾತ್ ಏನಾದರೂ ಬೇರೆ ಒಂದು ಟಾಪಿಕ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.